ಇದರ ಸುವರ್ಣ ಮಿಲನ 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 ಸಾಕ್ ಬಿಡಿಯತ್ತೆ ನಾನೇ ಹಚ್ಕೊಂತೀನಿ ನಿಮ್ ಕೈ ನೋವುತ್ತೆ ಸುಮ್ಮನೆ ಕೂತ್ಕೋತೀಯಾ ನಿಮ್ಮಮ್ಮ ಹಚ್ಚಿದ್ರು ಹೀಗೆ ಹೇಳ್ತಿದ್ಯಾ ಇಲ್ಲ ತಾನೆ ಲೀಲಾ ಬಂದಿಲ್ಲ ಅಂದಮೇಲೆ ನಾನೇ ನಿಮ್ಮಮ್ಮನ ಹಾಗೆ ನನ್ನ ಮಗಳ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಪ್ರಾರ್ಥನಾ ಏನು ಅದೃಷ್ಟನೇ ನಿಂದು ಈ ಮನೆಯಲ್ಲಿ ಅತ್ತೆ ಅಮ್ಮ ಆಗಿದ್ದಾರೆ ಮಾವ ಅಪ್ಪ ಆಗಿದ್ದಾರೆ ನಿಜ ಆದ್ರೆ ನನ್ನ ಗಂಡನೇ ಗಂಡ ಆಗಿ ಉಳ್ಕೊಂಡಿಲ್ವಲ್ಲ ಚೆನ್ನಾಗಿ ಕಟ್ಟಿ ನೆತ್ತಿ ಇಳಿಬೇಕದು ಆಗ್ಲೇ ತಂಪಾಗೋದು ನನ್ನ ಮಗನಿಗೂ ತಟ್ಟಿಬಿಡೋಣ ಕಣ ಯಾವಾಗ ನೋಡಿದ್ರು ತಲೆ ಬಿಸಿ ಮಾಡ್ಕೊಂಡಿರ್ತಾನೆ ತಟ್ಟಕವನ ಇದ್ರೆ ತಾನೆ ಬೆಳಗ್ಗೆ ನೇತ್ ಹೋದ್ನಂತೆ ಇನ್ನು ಪತ್ತೆ ಇಲ್ಲ ನೋಡಿ ಇವತ್ತು ಏನಂತ ಕೆಲಸ ಅವನಿಗೆ ತಡೆಯ ಕೇಳ್ತೆ ಎಲ್ಲಿದ್ಯೋ ಬಡವ ಬಾ ಮನೆಗೆ ಡ್ಯಾಡ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಬಂದಿದ್ದೀನಿ ಏನೋ ಇದು ಎಮರ್ಜೆನ್ಸಿ ಹೆಂಡತಿ ಸೀಮಂತಕ್ಕಿಂತ ಮುಖ್ಯವಾದ ಕೆಲಸ ಪ್ರಪಂಚದಲ್ಲಿ ಯಾವುದು ಇರೋದಿಲ್ಲ ಅದೇನಿದ್ರು ನಾಳೆ ನೋಡ್ಕೊಳ್ಳುವಂತೆ ತಕ್ಷಣ ಹೊರಟು ಬಾ ಇನ್ನು 10 ನಿಮಿಷದಲ್ಲಿ ಇಲ್ಲಿ ಇರಬೇಕು ಡ್ಯಾಡ್ ಪ್ಲೀಸ್ ನಾನು ಬರ್ತೀನಿ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಒಂದಿನನೇ ನೀನು ಬೇಕಾಗಿರೋದು ನೀನು ಇಲ್ಲದೆ ಅವಳು ಹೇಗೆ ರೆಡಿ ಆಗ್ತಾಳೆ ನೋಡಪ್ಪ ಇಲ್ಲಿ ಅಳಿಯಂದ್ರೆ ನೀವು ಬರೋವರೆಗೂ ನನ್ನ ಮಗಳು ಎಣ್ಣೆ ನೀರು ಹಾಕಿಸ್ಕೊಳ್ಳಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ ಒಂದು ನಿಮಿಷ ನಾನೇನು ಮತ್ತೆ ಹೇಳಿದೆ ಆಗ್ಲಾದ್ರೂ ಅಳಿಯಂದ್ರೆ ಬೇಗ ಬರಲಿ ಅಂತ ತಾನೆ ನೋಡಿ ಅಳಿಯಂದ್ರೆ ಈಗ ನೀವು ಬರ್ತಿರೋ ಅಥವಾ ನೀವಿರೋ ಕಡೆ ನಾನು ಹುಡುಕೊಂಡು ಬರಲ ಅಯ್ಯೋ ಬೇಡ ಬಾಬ ಇಲ್ಲಿ ಕೆಲಸ ಮುಗಿದ ತಕ್ಷಣ ನಾನೇ ಓಡಿ ಬಂದ್ಬಿಡ್ತೀನಿ ಏನೋಪ್ಪ ನಾವೆಲ್ಲರೂ ಕಾಯ್ತಿರ್ತೀವಿ ಬೇಗ ಬನ್ನಿ ಅಪ್ಪ ನನಗೆ ಯಾಕೋ ಭಾವ ಅಕ್ಕನ ಸರ್ಪ್ರೈಸ್ ಗಿಫ್ಟ್ ತರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಆಹಾ ಏನ್ ಚಾನ್ಸ್ ಹೊಡೆದೆ ಪುಟ್ಟಿ ನನ್ನ ಅಳಿಮೆ ಏನು ತರಬಹುದು ಚಿನ್ನದ ಗೆಜ್ಜೆ ತರಬಹುದು ಅಥವಾ ಅಡ್ವಾನ್ಸ್ ಆಗಿ ಬೆಳ್ಳಿ ತೊಟ್ಟು ತರಬಹುದು ಏನಿಲ್ಲ ನಮ್ಮ ಭಾವ ಇನ್ನು ಅಡ್ವಾನ್ಸ್ ಆಗಿದ್ದಾರೆ ಮೋಸ್ಟ್ಲಿ ಪಾಪುಗೆ ಸ್ಕೂಲ್ ಅಡ್ಮಿಷನ್ ಲೆಟರ್ ತರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಸದ್ಯ ಕಾಲೇಜ್ ಅಡ್ಮಿಷನ್ ಲೆಟರ್ ಅಂತ ಹೇಳಿಲ್ವಲ್ಲ ನಾನು ತರಬಹುದು ಹೇಳಕ ಆಗಲ್ಲ ಯಾಕಂದ್ರೆ ನಮ್ಮ ಭಾವ ಅಷ್ಟೊಂದು ಫಾಸ್ಟ್ ಅಲ್ವೇನೆ ನಿಜ ತುಂಬಾ ಫಾಸ್ಟ್ ಆಗಿದೆ ಅದಕ್ಕೆ ಹಳಿನ್ ಬಿಟ್ಟು ಅಡ್ಡದಾರಿ ಹಿಡ್ದಿರೋದು ರಿ ಅಷ್ಟೆಲ್ಲ ಕೇಳ್ಕೊಂಡ ಮೇಲೂ ನಿಮ್ಮ ಮನೆಯಿಂದ ಆಚೆ ಹೋಗಿದ್ದೀರಿ ಅಂದ್ರೆ ನಿಮ್ಮ ಗೌಳೆ ಮುಖ್ಯ ಅಂತ ಆಯ್ತು ಅದಕ್ಕೆ ನಾನು ಮುಖ ತೋರಿಸೋದು ಬೇಡ ಅಂತ ಹೋಗ್ಬಿಟ್ರಿ ನಿಮ್ಗೆ ನಾನು ಬೇಡ ಅಂದಮೇಲೆ ನಾನು ಇದ್ರೂ ಪ್ರಯೋಜನ ಇಲ್ಲ ನಾನು ಹೋಗ್ತೀನಿ ಸತ್ಯವಾಗ್ಲು ನೀವೆಷ್ಟೇ ಕರೆದ್ರು ಕೂಗರೆದ್ರು ವಾಪಸ್ ಬರದೇ ಇರೋ ಅಷ್ಟು ದೂರ ಹೋಗ್ತೀನಿ ನನ್ನ ಮಗು ಸಮೇತ ಹೊರಟೋಗ್ತೀನಿ 1994 ಆಕ್ಟ್ ಪ್ರಕಾರ ಕಿಡ್ನಿ ಡೊನೇಷನ್ ಅನ್ನೋ ಕಾನ್ಸೆಪ್ಟ್ ಈಗಿಲ್ಲ ಅದೇನಿದ್ರೂ ಪೇಷಂಟಿಗೆ ತುಂಬ ಹತ್ರ ಆಗಿರೋ ಸಂಬಂಧಿಗಳು ಅಥವಾ ರಕ್ತ ಸಂಬಂಧಿಗಳು ಆಗಿದ್ರೆ ಮಾತ್ರ ಡೊನೇಟ್ ಮಾಡೋಕ್ಕಾಗೋದು ಅದಾಗಲ್ಲ ಅಂತಲೇ ಅಲ್ವಾ ಸರ್ ಇಲ್ಲಿಗೆ ಬಂದಿರೋದು ಪ್ಲೀಸ್ ಡೂ ಸಮಥಿಂಗ್ ಸರ್ ಏನು ಹುಡುಗಾಟ ಆಗ್ತಿದೆ ಸರ್ ನೀವು ಫೋರ್ಸ್ ಮಾಡ್ರಿ ಅಂತ ನಾವು ಯಾರನ್ನೋ ಕರ್ಕೊಂಬಂದು ಕಿಡ್ನಿ ತೆಗೆದಾಕೋಕ್ಕಾಗುತ್ತಾ ಸಾರಿ ಡಯಾಲಿಸಿಸ್ನ ಬದುಕಿದ್ರೆ ಆ ಹುಡುಗಿ ಅದೃಷ್ಟ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್ ಜೀವ ಉಳಿಸೋ ನೀವೇ ಹಾಗಂದ್ರೆ ಅವಳು ಸತ್ತೇ ಹೋಗ್ತಾಳೆ ಸರ್ ಹೇಗಾದರೂ ಮಾಡಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋ ಯಾರಾದರೂ ಡೊನೇಟ್ ಮಾಡೋರಿದ್ರೆ ಸಜೆಸ್ಟ್ ಮಾಡಿ ಸಾರಿ ಸಮ ಸೇವಾ ಕೊಡ್ರೆ ನಾನು ಜೈಲಿಗೆ ಹೋಗ್ಬೇಕಾಗಿ ವಿ ಆರ್ ವೆರಿ ಸಾರಿ ನಿಮ್ಮ ಪ್ರಾಬ್ಲಮ್ಮು ನನಗೆ ಅರ್ಥ ಆಗುತ್ತೆ ಸರ್ ಹೋಗ್ತಾ ಇರೋ ಜೀವ ಉಳಿಬೇಕಂದ್ರೆ ಅದಕ್ಕೊಂದು ಉಪಾಯ ಇದೆ ಆದರೆ ಅದು ಕಾನೂನಿಗೆ ವಿರುದ್ಧ ಅದೇನು ಹೇಳಿ ಸರ್ ಆ ಪೇಷಂಟ್ ಸಂಬಂಧಿಕರೇ ಕಿಡ್ನಿ ಡೊನೇಟ್ ಮಾಡಬೇಕು ಅಂತಾದರೆ ಆ ಸಂಬಂಧಿಕರನ್ನ ನೀವೇ ಸೃಷ್ಟಿ ಮಾಡಬೇಕು ಅಂದರೆ ಯಾರಾದರೂ ಕಿಡ್ನಿ ಡೊನೇಟ್ ಮಾಡೋಕ್ಕೆ ಆಸಕ್ತಿ ಇರೋರು ಇರ್ತಾರಲ್ಲ ಅಂಥವ್ರ ಹುಡುಗಿ ಕರ್ಕೊಂಬನ್ನಿ ಆ ಹುಡುಗಿ ಅಣ್ಣನೋ ತಮ್ಮನೋ ಸಂಬಂಧಿಕರು ಅಂತ ಹೇಳಿ ರಿಪೋರ್ಟ್ ಮಾಡಿಸಿ ಕಿಡ್ನಿ ಡೊನೇಟ್ ಮಾಡಿಸಿ ತಪ್ಪಾಗಲ್ವಾ ನೀವ್ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ ತಾವಾಗೆ ಮನಸ್ಸು ಮಾಡಿ ಯಾರಾದರೂ ಜೀವ ಉಳಿಸ್ತೀವಿ ಅಂತ ಬರೋರು ಇರ್ತಾರಲ್ವಾ ಅಂಥವ್ರನ್ನ ಕರ್ಕೊಂಬನ್ನಿ ನಿಮ್ಮವ್ರ ಜೀವ ಉಳಿಯುತ್ತೆ ಅಂಥವ್ರು ಎಲ್ಲಿ ಸಿಗ್ತಾರೆ ಎಲ್ಲಿ ಅಂತ ಹುಡುಕೋದು ಅದನ್ನು ಹಾಕ್ಬಿಡು ಹಾಗೆ
ಹಾಕ್ಬಿಟ್ಟು ಐಟಮ್ ಎಲ್ಲ ಚೆಕ್ ಮಾಡ್ಕೊಂಡ್ರ 12 ಗಂಟೆ ಒಳಗೆ ಫುಡ್ ರೆಡಿ ಆಗಬೇಕು. ಗುಡ್ಸ್ಕೊ ಟೇಸ್ಟ್ ಬಗ್ಗೆ ಹೇಳಿದಿನಲ್ಲ, ಒಂದೇ ಒಂದು ಐಟಮ್ ರಿಜೆಕ್ಟ್ ಮಾಡ್ಬಾರ್ದು. ಇದೇನಿದು ಚೇರ್ ಇಲ್ಲಿಟ್ಟಿದ್ದೀರಾ? ಅದು ದಕ್ಷಿಣಕ್ಕೆ ಮುಖ ಮಾಡಿ ಒಳಗಿಡಿ. ಸೀಮಂತ ಕೂತ್ಕೊಳ್ಳೋರು ಹುಟ್ಟೋ ಸೂರ್ಯನ ಮುಖ ಮಾಡಿ ಕೂತ್ಕೋಬೇಕು. ಆಗ್ಲೇ ಸೂರ್ಯನ ಅಂತ ಮಗ ಹುಟ್ಟೋದು. ನನ್ನ ಮೊಮ್ಮಗನೂ ಅಷ್ಟೇ, ಸೂರ್ಯನ ಹಾಗೆ ಬೆಳಗ್ತಾ ಇರ್ತಾನೆ ನೋಡು. ಅರೆ ರೇ ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ಓ ಮಾ ಬನ್ನಿ 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 ಬನ್ನಿ. ಸಂಜಯ, ನನ್ನ ಪುಟ್ಗಿಳು ಈ ರೀತಿ ಅಲಂಕಾರ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ನಮ್ಮ ಅಮ್ಮನೇ ನೆನಪಿಗೆ ಬರ್ತಾಳೆ. ಅಯ್ಯೋ ಸುಮ್ಮನೆ ಅಣ್ಣ, ನೀವು ಹೀಗೆ ನಿಂತ್ಕೊಂಡು ನೋಡ್ತಾ ಇದ್ರೆ ನನ್ನ ಮುದ್ದು ಸತಗೆ ದೃಷ್ಟಿ ಬಿದ್ಬಿಡುತ್ತೆ ಅಷ್ಟೇ. ನೀವೆಲ್ಲ ಹೊರಗಡೆ ಹೋಗಿ. ಇದ್ಯಾಕಮ್ಮ ಪ್ರಾರ್ಥನಾ, ಇಷ್ಟೊಂದು ಮಂಕಾಗಿದೆಯಾ? ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಪತಿದೇವ್ರು ಬಂದಿಲ್ಲ ಅಂತ ತಾನೇ? ಅವ್ರು ಬರಲ್ಲ ಅಂತ ನನಗೆ ಗೊತ್ತು. ಇನ್ನೇನಿದ್ರು ನಾನು ಹೋಗೋ ಬಗ್ಗೆ ಚಿಂತೆ ಮಾಡಬೇಕು. ಈ ಮನೆ ಋಣ ಮುಗಿತಾ ಬಂತು ನನಗೆ. ಗಂಡ ಮುಗ್ಗಿನ ಜಡೆ ಹತ್ತಾನೆ ಅಂತ ನಮ್ಮ ಪಾಪಚ್ಚಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಮಗಳೇ ಯೋಚನೆ ಮಾಡಬೇಡಮ್ಮ, ನಾನೇ ಹಾಕ್ತೀನಿ. ಹಲೋ, ಗುಂಡು ಕಲ್ತಾರ ಇಲ್ಲಿ ನಿಂತಿಲ್ವ ಅಪ್ಪ? ನನ್ನ ಸೊಸೆಗೆ ಮಗ್ಗಿನ ಜಡೆ ಹಾಕಕ್ಕೆ ತಾವ್ಯಾರು ಅಂತ ಕೇಳ್ಬೋದಾ? ನಾನು ಹೆಣ್ಣು ಹೆತ್ತವಳು ಕಣಪ್ಪ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಗೊತ್ತಾ ಅಪ್ಪ? ಇದು ಬಹಳ ಅನ್ಯಾಯ ಕಣಪ್ಪ. ಪ್ರೀತಿ ವಿಷಯ ಬಂದಾಗ ಎಲ್ಲದೂ ನ್ಯಾಯನೇ ಕಣಪ್ಪ. ಆಯ್ತು ಕಣಪ್ಪ. ಹೆಂಗಾಕೋದು ಅಂತ ಯೋಚನೆ ಮಾಡ್ತಿದ್ದೇನಪ್ಪ. ಅದಕ್ಕೆ ಕೈಲಾಗದ ಮೇಲೆ ಬಾಯಿ ಬಡ್ಕೋಬಾರ್ದು. ನಮ್ಗೌರಿ ಚಿಂತೆ ನಿಮ್ಗೆ ಯಾಕೆ? ಕೊಡಿಲಿ ನಾನು ಹಾಕ್ತೀನಿ, ಕೊಡಿ ಸಂಜಯ್. ಬೇಕಾಗಿಲ್ಲ, ನಮ್ಗೌರಿಗೆ ನಾವೇ ತೊಡಸೋದು. ಬಾಪ ಈ ಕಡೆ ಮಗಳೇ, ಸ್ವಲ್ಪ ಮುಂದಕ್ಕೋಗಮ್ಮ. ನೋಡೋಣ. ಏನ್ ಮಗಳೇ, ಮೊಗ್ಗಿನ ಜಡೆ ಹಾಕಿದ್ಮೇಲೆ ಇಷ್ಟು ಮಂಕಾಗಿದೆಯಲ್ಲ? ಸ್ವಲ್ಪ ನಗಮ್ಮ, ನಿನ್ ಗಂಡ ಎಲ್ಲೂ ಹೋಗಲ್ಲ, ಬೇಗ ಬರ್ತಾನೆ. ನಗ್ನಗ್ತಾ ಇರ್ಬೇಕು ಪುಟ್ಟಿ. ಹಾಗೆ ನನ್ ಮಗನಿಗೆ ಕಾಮನ್ ಸೆನ್ಸೇ ಇಲ್ಲ, ಫೋನ್ ಕಟ್ ಮಾಡ್ತಾನೆ. ನೀನ್ ನಂಬ್ಕೋಬೇಡ ಮಗಳೇ, ಅವನೆಲ್ಲೇ ಇದ್ರು ಹುಡುಕಿ ಕತ್ತಿನ ಪಟ್ಟಿ ಹಿಡಿದು ಹೇಳ್ಕೊಂಡ್ಬರ್ತೀನಿ. ಮೋಸ್ಟ್ಲಿ ಅಕ್ಕನ ಕಾಲಕ್ಕೆ ಹೊಂದೋ ಅಂತ ಚಿನ್ನದ ಗೆಜ್ಜೆ ಎಲ್ಲೂ ಸಿಕ್ಕಿಲ್ಲ ಅನ್ಸುತ್ತೆ. ಅದನ್ನ ಹುಡ್ಕೊಂಡು ಊರೆಲ್ಲ ಸುತ್ತಿರ್ಬೇಕು. ನಿಜ, ಊರೆಲ್ಲ ಸುತ್ತಾಡ್ತಿರ್ತಾರೆ ಐಶ್ವರ್ಯನ್ ಜೊತೆಲಿ. ಇಷ್ಟು ದಿನ ಇಂಥ ಹೆಂಡ್ತಿನ ಪಡೆಯೋದಕ್ಕೆ ನನ್ನ ಮಗ ಪುಣ್ಯ ಮಾಡಿದ್ದ ಅಂತಿದ್ವಿ. ಈಗ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಮಗನ ಪಡೆಯೋದಕ್ಕೆ ನನ್ನ ಸೊಸೆನೂ ಪುಣ್ಯ ಮಾಡಿದ್ದಾಳೆ. ಇಂಥ ಬೀಗರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾವು ಪುಣ್ಯ ಮಾಡಿ. ನಿಮ್ಮ ಪುಣ್ಯ ನನಗೆ ಬರಲಿಲ್ಲ. ಈ ಮನೆ ಋಣ ಮುಗಿತಾ ಇದೆ. ಪಾಪು, ನಾವು ಹೊರಡೋಕೆ ತಯಾರಿ ಮಾಡ್ಕೋಬೇಕು. ಅಪ್ಪಂಗೆ ನೀನು ಬೇಕಿಲ್ಲ ಅಂದಮೇಲೆ ನಿನಗೂ ಇಲ್ಲಿ ಜಾಗ ಇಲ್ಲ. ಬಂದ್ಬಿಡು ಪಾಪು, ಇಬ್ರು ಹೊರಟೋಗ್ಬಿಡೋಣ. ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತ ಅವಾಗ ಅವಾಗ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ, ಆದರೆ ಅದು ಇಲ್ಲೀಗಲ್ ಆಗಿರೋದ್ರಿಂದ ನಾವ್ಯಾರನ್ನು ಅಲೋ ಮಾಡಲಿಲ್ಲ. ಬಟ್ ಬಿಸ್ನೆಸ್ ಮ್ಯಾನ್ ಇಲ್ಲದೆ ಕೊಡೋದಾದ್ರೆ ಇನ್ನೊಬ್ರಿಗೆ ಲೈಫೇ ಸಿಗುತ್ತಲ್ಲ ಸರ್? ಅಂಥವ್ರು ಯಾರಾದರೂ ನೆನಪಿದ್ರೆ ಹೇಳಿ ಸರ್, ಪ್ಲೀಸ್. ಲಾಸ್ಟ್ ಟೈಮ್ ಒಬ್ಬರು ಸೋಷಿಯಲ್ ವರ್ಕರ್ ಬಂದಿದ್ರು, ಅವ್ರ ಹೆಸರು ಶ್ರೀವತ್ಸ ಅಂತ, ಮಲ್ಲೇಶ್ವರಂನವರು. ಬಟ್ ಇದನ್ನು ಅವರು ಬಿಸ್ನೆಸ್ ಮೈಂಡ್ ಇಟ್ಕೊಳ್ಳದೆ ಕೊಟ್ಟರೆ ಮಾತ್ರ ಅಕ್ಸೆಪ್ಟ್ ಮಾಡಿ, ಕಾನೂನು ಮಾತ್ರ ಮೀರಬೇಡಿ. ಅಲ್ಲಯ್ಯ, ನಿಮ್ಮ ಮನೆಯಲ್ಲಿ ನಡೆಯೋ ಸೀಮಂತ ಕಾರ್ಯಕ್ರಮಕ್ಕೆ ನಿನ್ನ ಮಗನೇ ಇಲ್ವಲ್ಲಯ್ಯ? ಬರ್ತಾನೆ, ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ. ಸೀಮಂತಕ್ಕಿನ್ನ ಕೆಲಸ ತೊಡ್ದೇನಯ್ಯ? ಅದು ಮಾಮೂಲಿ ಕೆಲಸ ಅಲ್ಲ, ತನ್ನ ಮಗ ಹುಟ್ಟಾನೋ ಖುಷಿಗೆ
ನನ್ನ ಅಳಿಯಂದ್ರು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಕ್ಕೆ ಹೋಗಿದ್ದಾರೆ ಮಗ ಹುಟ್ಟಿ ಬೆಳೆಯುವಾಗ ಆಟ ಆಡಕ್ಕೆ ಒಂದು ಫಾರ್ಮ್ ಹೌಸ್ ಇರಲಿ ಅಂತ ಏನು ಅದೃಷ್ಟವಂತನೇ ನೀನು ಎಂತ ಚಿನ್ನ ಅಂತ ಅಳಿಯ ಸಿಕ್ಕಿದಾನೆ ಎಲ್ಲಿ ಬಿದ್ದಿದ್ಯಾ ಇಲ್ಲಿ ಬಂದವರೆಲ್ಲ ನಿನ್ನನ್ನೇ ಕೇಳ್ತಾ ಇದ್ದಾರೆ ನಿಂದ ಅದೇನೇ ಕೆಲಸ ಇದ್ರೂ ಹಾಳಾಗಿ ಹೋಗ್ಲಿ ಮೊದಲು ಮನೆಗೆ ಬಾ ಹಲೋ ಹಲೋ अलीवने रसिक आगे बंद्रम अश्न हच्चोण जगळ आडुवंत गंड हेंडति अल्ल अवरु ओब्बरु जीव ओब्बरोळगे इट्कोंडु नूर काल दांपत्य माड्तारे अल्वा मगळे दांपत्य इरोलाते इवत्तिगे एल्ल मुग्दु होगुत्ते इन यारनो हुडुकोंडु होगो गंड ननगे बेड अदक्के अवरिंद नानु शाश्वतवागि दूर आग्तिदीनि ई मनेयल्लि इद्दु ननगे कडे संतोष सर प्लीज सर दयविट्टु मनसु माडि सर आगल्ल अन्बेडि सर प्लीज सर नानु कोडक्के रेडि इद्दे सर ओब्बरु प्राण उळीतु अंद्रे नमगे हेम्मे अल्वा बट विषय नम मन दुड जगे सर दुड बे हत्या प्लीज ट्राई सर सर अगल ननू मद्वे आगे किडनी यार ते हड़क मनसुतर अदे रगे बेड अंत सर वे किडनी इको जन आराम बदक सर है सर नम्बिष्ट बलवंत नहीं कष्ट सर
ಆದ್ರೆ ನನ್ನ ಪ್ಲೇಟ್ ಗ್ರೂಪ್ ಬೇರೆ, ಅವಳ ಪ್ಲೇಟ್ ಗ್ರೂಪ್ ಬೇರೆ. ಒಂದೇ ಪ್ಲೇಟ್ ಗ್ರೂಪ್ನವರೇ ಕೊಡ್ಬೇಕಲ್ವಾ ಸರ್? ಅದಕ್ಕೆ ಸರ್ ಪ್ಲೀಸ್ ಸರ್. ಸರ್, ಆ ಹುಡುಗಿ ಬ್ಲಡ್ ಗ್ರೂಪ್ ಯಾವುದು? ಎ ಪಾಸಿಟಿವ್. ಸಾರಿ ಸರ್, ನನ್ ಬಿ ಪಾಸಿಟಿವ್. ಸೂಟ್ ಆಗಲ್ಲ ಅನ್ಸುತ್ತೆ. ದೇವ್ರೆ, ನನ್ನ ಯಾಕೆ ಈ ತರ ಕಷ್ಟಕ್ಕೆ ಸಿಕ್ಕಾಕಿಸ್ತಿದ್ಯಾ? ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಯಾಕೆ ಇಷ್ಟೊಂದು ಅಯ್ಯೋ ಅನ್ನಿಸ್ತಿದ್ಯಾ? ಬೇರೆ ಯಾರು ಡೊನೇಟ್ ಮಾಡೋ ಹಾಗೂ ಇಲ್ಲ, ಅವಳಿಗೆ ಸಂಬಂಧಿಕರು ಯಾರೂ ಇಲ್ಲ. ಅಕಸ್ಮಾತ್ ಇದ್ರು ಅವ್ರನ್ನ ಎಲ್ಲಿ ಅಂತ ಹುಡುಕ್ಲಿ? ಯಾರನ್ನ ಕೇಳಲಿ? ಸರ್ ಹರ್ಷ, ನೀವು ಐಶ್ವರ್ಯನ್ ಊರಿನವ್ರೆ ಅಲ್ವಾ? ಅವಳಿಗೆ ಅಲ್ಲಿ ಯಾರದೋ ರಿಲೇಟಿವ್ ಇದ್ದಾರಾ, ಎಲ್ಲಿದ್ದಾರೆ ಅನ್ನೋದೆಲ್ಲ ಗೊತ್ತಾಗಬೇಕು, ಪ್ಲೀಸ್ ಹೇಳ್ತೀರಾ? ಸರ್, ನನಗೆ ಗೊತ್ತಿರೋ ಹಾಗೆ ಅವ್ರ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಯಾಕೆ ಸರ್? ಇಲ್ಲಿ ತುಂಬ ಎಮರ್ಜೆನ್ಸಿ ಇದೆ, ಅವಳಿಗೆ ಡಯಾಲಿಸಿಸ್ ಕಂಟಿನ್ಯೂ ಮಾಡೋಕೆ ಆಗ್ತಿಲ್ಲ, ಅರ್ಜೆಂಟಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಹೊಸ ಕಿಡ್ನಿ ಜೋಡಿಸ್ತಾರಂತ, ಯಾರು ಕೊಡ್ತಾರೆ ಸರ್? ಗೊತ್ತಿಲ್ಲ, ಅವಳಿಗೆ ಹತ್ರದ ಸಂಬಂಧಿಕರೂ ಇಲ್ಲ, ಬೇರೆ ಕಡೆನೂ ಅರೇಂಜ್ ಮಾಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ಒಬ್ಬನ ಹುಡುಕಿದ್ದೆ, ಆದರೆ ಒಂದು ಬ್ಲಡ್ ಗ್ರೂಪ್ ಬೇರೆ ಇತ್ತು, ಸಿಕ್ಕಿದ ಅವಕಾಶನೂ ತಪ್ಪೋಯ್ತು. ಸರ್, ನಂದು ಐಶ್ವರ್ಯಂದು ಒಂದೇ ಬ್ಲಡ್ ಗ್ರೂಪು, ನಾನೇ ಅವಳಿಗೆ ಕಿಡ್ನಿ ಕೊಡ್ಬೋದಾ ಸರ್? ನೀವ ಅಲ್ಲ ರೀ, ಅವ್ರಿಗೆ ರಿಲೇಟಿವ್ ಆಗಿರ್ಬೇಕು ಅಂತಾರೆ. ಸರ್, ಒಬ್ರನ್ನ ಕಾಪಾಡೋಕ್ಕೆ ಸಂಬಂಧಿಕರೇ ಆಗಿರ್ಬೇಕಾ ಸರ್? ಮನುಷ್ಯರಾಗಿದ್ರೆ ಸಾಕಲ್ವಾ? ಹಾಗಾದ್ರೆ ನೀವು? ನಾನೇ ಕಿಡ್ನಿ ಡೊನೇಟ್ ಮಾಡ್ತೀನಿ ಸರ್, ಐಶ್ವರ್ಯ ಬದುಕಬೇಕು. ಸರ್, ನನಗೆ ಆಸ್ಪತ್ರೆ ಗೊತ್ತು, ನಾನು ಈಗಲೇ ಬರ್ತಾ ಇದ್ದೀನಿ. ಅಲ್ಲ ಹರ್ಷ, ನಿಮ್ಮ ತಂದೆ ಗೊತ್ತಾದ್ರೆ? ಆಮೇಲೆ ಅದೆಂಥ ಪ್ರಳಯ ಬೇಕಾದ್ರೂ ಆಗಲಿ ಸರ್, ಐಶ್ವರ್ಯ ಬದುಕ್ತಾಳೆ ಅಂದರೆ ನಾನು ಸಾಯೋದಕ್ಕೂ ಸಿದ್ಧ, ನಾನು ಈಗಲೇ ಬರ್ತಾ ಇದ್ದೀನಿ ಸರ್. ನೀವು ಡೊನೇಟ್ ಮಾಡ್ತೀರಾ? ಹ್ಞೂ ಸರ್, ನಮ್ಮ ಹುಡುಗಿ ಸರ್ ಅವಳು, ಬೇಕಾದ್ರೆ ಹೇಳಿ, ಬರೀ ಕಿಡ್ನಿ ಅಲ್ಲ, ಹಾರ್ಟು, ಬ್ರೈನು, ಕಣ್ಣು ಎಲ್ಲ ಕೊಟ್ಬಿಡ್ತೀನಿ. ಅಷ್ಟೊಂದು ಅಟ್ಯಾಚ್ಮೆಂಟ್ ಏನು ರೀ? ಅವಳಿಗೆ ಏನಾಗಬೇಕು ನೀವು? ನಾನು ಅವಳ ಗಂಡ ಸರ್. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಮಿಲನ. ನಮ್ಮ ಹುಡುಗಿ ಸರ್ ಅವಳು, ಬೇಕಾದ್ರೆ ಹೇಳಿ, ಬರೀ ಕಿಡ್ನಿ ಅಲ್ಲ, ಹಾರ್ಟು, ಬ್ರೈನು, ಕಣ್ಣು ಎಲ್ಲ ಕೊಟ್ಬಿಡ್ತೀನಿ. ಅಷ್ಟೊಂದು ಅಟ್ಯಾಚ್ಮೆಂಟ್ ಏನು ರೀ? ಅವಳಿಗೇನಾಗಬೇಕು ನೀವು? ನಾನು ಅವಳ ಗಂಡ ಸರ್. ಗಂಡನ? ಮತ್ತೆ ಇಷ್ಟಿನ ಯಾರು ಹೇಳಲೇ ಇಲ್ಲ? ರಿಪೋರ್ಟಲ್ಲಿ ಕೂಡ ಶೀಸ್ ಅನ್ಮ್ಯಾರಿಡ್ ಅಂತಿದೆ. ಡೊನೇಟ್ ಮಾಡೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ? ಏ ಮಿಸ್ಟರ್, ಅಫೆನ್ಸ್ ಆಗುತ್ತೆ. ಇಲ್ಲ ಸರ್, ಗಂಡ ಅಂದ್ರೆ ಗಂಡ ಆಗೋನು ಅಂತ. ನಾನು ಅವಳು 6 ವರ್ಷದಿಂದ ಲವ್ ಮಾಡಿದ್ವಿ ಸರ್. ಹೋದ ತಿಂಗಳು ನಮ್ಮಿಬ್ಬರಿಗೂ ಎಂಗೇಜ್ಮೆಂಟು ಆಗಿತ್ತು, ಮುಂದಿನ ವಾರ ಮದುವೆನೂ ಇತ್ತು. ಮದುವೆಗೆ ದುಡ್ಡು ಹೊಂದಿಸೋಕ್ಕೆ ಅಂತ ಊರಿಗೆ ಹೋಗಿದ್ದೆ, ಅಷ್ಟರಲ್ಲಿ ಹೀಗೆಲ್ಲ ಆಗೋಗಿದೆ ಸರ್. ಓ, ಮತ್ತೆ ಆ ಹುಡುಗಿ ಬೇರೆ ಕತೆನೇ ಹೇಳಿದಲ್ರಿ, ಈ ಹುಡುಗನ ಜೊತೆಯಲ್ಲಿ? ಅಯ್ಯೋ, ಅದೆಲ್ಲ ಬಿಟ್ಟಾಕಿ ಸರ್. ಅಲ್ಲ, ಅವಳು ಈಗಲೂ ಆಗಲೋ ಅಂತ ಇರುವಾಗ ನೀವು ಕತೆ ಕೇಳ್ತಾ ಕೂತಿದ್ದೀರಲ್ಲ, ಬೇಗ ನನ್ನ ಕಿಡ್ನಿ ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡಿ ಸರ್. ಅದು ಗೊತ್ತಪ್ಪ, ಆದರೆ ನೀನು ಅವಳಿಗೆ ಸಂಬಂಧಿಕ ಅನ್ನೋದಕ್ಕೆ ಪ್ರೂಫ್ ಬೇಕಲ್ವಾ?
ಅಪ್ರೂಫ್ ಏನಿದ್ರೂ ನಾನು ರೆಡಿ ಮಾಡಿಸ್ಕೊಡ್ತೀನಿ ಸರ್. ನೀವು ಬೇಗ ಆಪರೇಷನ್ ಶುರು ಮಾಡಿ. ಓಕೆ, ಬಟ್ ಅವ್ರ ಮನೆಯವ್ರ ಪರ್ಮಿಷನ್ ಆದರೂ ಬೇಕಲ್ವಾ? ಪ್ಲೀ ನಿಮ್ಮ ಪೇರೆಂಟ್ಸ್ನ ಬೇಗ ಕರೆಸಿ. ನನಗೆ ಯಾರು ಪೇರೆಂಟ್ಸ್ ಇಲ್ಲ ಸರ್. ಹ್ಞೂ ಸರ್, ನನಗೆ ಯಾರೂ ಇಲ್ಲ. ನಾನು ಅನಾಥ, ಅವಳು ಅನಾಥೆ, ನನಗೆ ಅವಳು ಅವಳಿಗೆ ನಾನು ಅಂತ ಬದುಕ್ತಾ ಇದ್ದೀವಿ. ಈಗ ಅವಳೇ ಬದುಕಲ್ಲ ಅಂದಮೇಲೆ ನಾನು ಸಾಯ್ಬೇಕಾಗುತ್ತೆ ಸರ್. ಅನ್ಯಾಯವಾಗಿ ಎರಡು ಜೀವ ಸಾಯೋದು ನಿಮ್ಗೆ ಇಷ್ಟನಾ ಸರ್? ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಸರ್. ಅವಳು ಹುಷಾರಾದ್ಮೇಲೆ ಅವಳ ಬಾಯಲ್ಲಿ ಈ ಕಥೆನೆಲ್ಲ ಹೇಳಿಸ್ತೀನಿ, ಸಾಕ್ಷಿನೂ ಕೊಡ್ತೀನಿ. ದಯವಿಟ್ಟು ಈಗ ಮಾತ್ರ ಲೇಟ್ ಮಾಡಿಬಿಡಿ ಸರ್. ಓಕೆ, ಲೀಗಲ್ಲಾಗಿ ನೋಡಿದ್ರು ದುಡ್ಡಿಗೋಸ್ಕರ ಅಲ್ಲದೆ ಪೇಷಂಟ್ ಅಗತ್ಯ ತುಂಬ ಇರೋರು, ಪ್ರೀತಿ ಅಭಿಮಾನ ತುಂಬ ಇಟ್ಕೊಂಡಿರೋರು ಕಿಡ್ನಿ ಡೊನೇಟ್ ಮಾಡೋಕ್ಕೆ ಒಂದು ಸಣ್ಣ ಅವಕಾಶ ಇದೆ. ಅದರ ಪ್ರಕಾರ ನಾವು ಮುಂದುವರಿತೀವಿ. ಸಮರ್ಥ್, ನೀವು ಬೇಗ ಅಮೌಂಟ್ ಕಟ್ಟಿ ರಿಪೋರ್ಟ್ ರೆಡಿ ಮಾಡಿಸಿ. ಅಷ್ಟರಲ್ಲಿ ಎಚ್ ಎಲ್ ಎ ಟೈಪಿಂಗ್ ಮ್ಯಾಚ್ ಮಾಡಿ ನೋಡ್ತೀವಿ. ಓಕೆ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಆಪರೇಷನ್ ಶುರು ಮಾಡ್ತೀವಿ. ಹ್ಞೂ, ಕಮ್ ಆನ್ ಕ್ವಿಕ್. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.